ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಮಂಜುನಾಥ್ ಮುಂದೆ ವರ್ಕ್ ಆಗತ್ತ ಹರೀಶ್ ಲೆಕ್ಕಾಚಾರ ದೇವರಹಳ್ಳಿ ಸೋಮಶೇಖರ್ ಯಾರಿಗೆ ಶಾಕ್ ಕೊಡ್ತಾರೆ ಹುಣಸೂರು ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕ ಮಂಜುನಾಥ್ ಅಂತ ಶಾಸಕ ಆಗಬೇಕು ಅಂತ ಬಂದವರು ಹರೀಶ್ ಗೌಡ ಹರೀಶ್ ಗೌಡ ಟಿಕೆಟ್ ಕೊಟ್ಟ ಪರಿಣಾಮ ದೇವರಹಳ್ಳಿ ಸೋಮಶೇಖರ್ ಬಿಜೆಪಿ ಅಭ್ಯರ್ಥಿ ಈ ಕ್ಷೇತ್ರ ನಾನು ಪದೇ ಪದೇ ಹೇಳ್ತೀನಿ ಆರು ಚುನಾವಣೆಯಲ್ಲಿ ಎರಡು ಬಾರಿ ಕಾಂಗ್ರೆಸ್ಸು ಎರಡು ಬಾರಿ ಜೆ ಡಿ ಎಸ್ಸು ಎರಡು ಬಾರಿ ಪಿಗೆ ಅವಕಾಶ ಆಗಿದೆ ಸೊ ಹಾಗಾಗಿ ಇಲ್ಲಿ ಯಾರನ್ನೂ ಅಲ್ಲೇ ಗೆಳೆಯುವಂತಿಲ್ಲ ಆದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಡುವೆ ತುರುಸಿನ ಸ್ಪರ್ಧೆ ಸೈಲೆಂಟ್ ಆಗಿ ದೇವರಹಳ್ಳಿ ಸೋಮಶೇಖರ್ ಸಹ ಪಕ್ಷದ ಒಂದು ಮತಗಳು ಮತ್ತು ತನ್ನ ಲೆಕ್ಕಾಚಾರವನ್ನು ಹಾಕೊಂಡು ಮತವನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಯಾರು ಏನು ಬೇಕಾದ್ರೂ ಆಗಬಹುದು ಅನ್ನೋ ಸಹಜವಾದಂಥ ಲೆಕ್ಕಾಚಾರ ಆದರೆ ಹರೀಶ್ ಗೌಡ್ರಿಗೆ ಮೊದ್ಲಿದಂಥ ಕಾನ್ಫಿಡೆಂಕ್ ಯಾಕಂದರೆ ಮೊದಲು ಅವ್ರ ತಂದೆ ಒಂದು ಚುನಾವಣೆ ಮಾಡೋರು ಅವ್ರ ತಂದೆ ಇಲ್ಲಿ ಸೋತಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟು ಜಿ ಟಿ ದೇವೇಗೌಡರಲ್ಲಿ ಮೂರನೇ ಪ್ಲೇಸ್ ಬಿಜೆಪಿಯಿಂದ ಹದಿಮೂರರಲ್ಲಿ ಇಲ್ಲಿ ಮಂಜುನಾಥ್ ಹದಿನೆಂಟರಲ್ಲಿ ವಿಶ್ವನಾಥ್ ಗೆದ್ರು ಆಪರೇಷನ್ ಕಮಲಕ್ಕೆ ಹೋದ್ರು ಬೈ ಎಲೆಕ್ಷನ್ ಮತ್ತೆ ಮಂಜುನಾಥ್ ಗೆದ್ದರು ಇಲ್ಲಿ ಸೊ ಈ ಹಿನ್ನೆಲೆ ಈ ಕ್ಷೇತ್ರದಲ್ಲಿ ತೊಂಬತ್ನಾಲ್ಕು ಬಿಜೆಪಿ ತೊಂಬತ್ತೊಂಬತ್ತು ಬಿಜೆಪಿ ಶಾಸಕರಲ್ಲಿ ಗೆದ್ದಿದ್ರು ಆ ಎರಡು ಅವಧಿಯಲ್ಲಿ ಸೊ ಹೀಗಾಗಿ ಈ ಕ್ಷೇತ್ರ ಭಾಳಷ್ಟು ಲೆಕ್ಕಾಚಾರಕ್ಕೆ ಸಿಗದಂಥ ಕ್ಷೇತ್ರವಾಗಿ ಪರಿಣಮಿಸಿದೆ ಹುಣ್ಸೂರಲ್ಲಿ ಇವರೇ ರಾಜ ಇವರೇ ಕಿಂಗ್ ಇವರೇ ಅರ್ಸ ಅಂತ ಹೇಳಲಿಕ್ಕೆ ಸದ್ಯಕ್ಕೆ ಸಾಧ್ಯತೆಗಳಿಲ್ಲ ಹರೀಶ್ ಗೌಡ ಅವ್ರ ತಂದೆ ಚಾಮುಂಡೇಶ್ವರಿ ಒದ್ದಾಡ್ತವ್ರೆ ಹರೀಶ್ ಗೌಡ ಹುಣಸೂರಲ್ಲಿ ಒದ್ದಾಡ್ತವ್ರೆ ಮಂಜುನಾಥ್ ನಾನು ಚುನಾವಣೆಗೆ ಗೆದ್ದೇ ಗೆಲ್ತೀನಿ ಅಂತಾರೆ ಅಥವಾ ಕಡೆ ಎಚ್ ಡಿ ಕೋಟೆ ಅನಿಲ್ ಸಹ ನಾನು ಯಾವುದೇ ಕಾರಣಕ್ಕೂ ಹರೀಶ್ ಗೌಡನ್ ಗೆಲ್ಲಕ್ಕೆ ಬಿಡಲ್ಲ ಅಂತ ಬೇರೆ ಹೇಳ್ತಾರೆ ಇವೆಲ್ಲವೂ ಇದೆ ಸೊ ಹಾಗಾಗಿ ಹುಣಸೂರಲ್ಲಿ ನಿಮ್ಮ ಪ್ರಕಾರ ಹುಣಸೂರಿನ ಹೊರಸ ಯಾರಾಗ್ತಾರೆ ಹುಣಸೂರಿನ ಎಮ್ ಎಲ್ ಎ ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಬೇರೆಯವರು ಯಾರು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಯೋಗ್ಯ ಅಭ್ಯರ್ಥಿ ಓಟಾಕೆ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಕಣದಲ್ಲಿರುವ ಯೋಗ್ಯ ಅಭ್ಯರ್ಥಿನ ಆಯ್ಕೆ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳಿಸಬೇಡಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ